ಏನು ಮಾಡ್ತಾರೆ ಕುಮಾರಸ್ವಾಮಿ, ಚನ್ನಪಟ್ಟಣದಲ್ಲೇ ಇರ್ತಾರಾ ಅಥವಾ ಮಂಡ್ಯಕ್ಕೆ, ಅಂದರೆ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡೋದಕ್ಕೆ ಮಂಡ್ಯಕ್ಕೆ ಬರ್ತಾರ? ಬಹಳ ಕುತೂಹಲ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರ ನಡೆ. ಚನ್ನಪಟ್ಟಣದಲ್ಲಿ ಹಾಲಿ ಶಾಸಕರಾಗಿರೋ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲೇ ಮುಂದುವರಿತಾರಾ ಅಥವಾ ಮಂಡ್ಯಕ್ಕೆ ಹೋಗ್ತಾರಾ? ಇವತ್ತು ಬೆಳಿಗ್ಗೆ 11 ಗಂಟೆಗೆ JDS ಕೋರ್ ಕಮಿಟಿ ಸಭೆ ಇದೆ, ಕುಮಾರಸ್ವಾಮಿ ನಿವಾಸದಲ್ಲಿ ನಡೆಯುತ್ತೆ ಈ ಕೋರ್ ಕಮಿಟಿ ಸಭೆ. ಅಭ್ಯರ್ಥಿಗಳ ಆಯ್ಕೆ ಸಂಬಂಧ JDS ಕೋರ್ ಕಮಿಟಿ ಸಭೆ ಇದೆ ಇವತ್ತು. ಈ ಸಭೆಯಲ್ಲಿ ಸ್ಪರ್ಧೆಯ ಕುರಿತು ಅಂತಿಮ ನಿರ್ಧಾರವನ್ನು HD ಕುಮಾರಸ್ವಾಮಿ ಪಡೆದುಕೊಳ್ತಾರೆ. ಮಂಡ್ಯದಿಂದ ಸ್ಪರ್ಧೆ ಮಾಡಿ ಅನ್ನೋದು ಕಾರ್ಯಕರ್ತರ ಒತ್ತಾಯ. ಹಾಗಂತ ಚನ್ನಪಟ್ಟಣ ಬಿಡಬೇಡಿ ಅಂತ ಚನ್ನಪಟ್ಟಣ ಕಾರ್ಯಕರ್ತರು ಕುಮಾರಣ್ಣನ ನಾವು ಬಿಟ್ಟು ಕಳಿಸೋದಿಲ್ಲ, ಬೇಕಾದ್ರೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ಪರ್ಧೆ ಮಾಡಿಸಿ ಅನ್ನು ಮನವಿ ಮಾಡಿಕೊಳ್ತಿದ್ದಾರೆ. ಆದರೆ ಮಾಜಿ CM HD ಕುಮಾರಸ್ವಾಮಿ ಏನು ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳಿದುಕೊಂಡಿದೆ. ಮಂಡ್ಯದಲ್ಲಿ ಒಂದೇ ನಿಖಿಲ್ ಕುಮಾರಸ್ವಾಮಿ ಇಲ್ಲ ಕುಮಾರಸ್ವಾಮಿ ಅವರ ಕಣಕ್ಕಿಳಿಬೇಕು, ಇಲ್ಲ ಅಂತಂದರೆ ಸುಮಲತಾ ಅಂಬರೀಷ್ ಸೆಡ್ ಹೊಡೆಯೋ ಸಾಧ್ಯತೆ ಇದೆ. ಹಾಗಾಗಿ HD ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಹೇಗೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಕೇಂದ್ರದ BJP ನಾಯಕರು ಕೊಟ್ಟಿದ್ದರು. ನೀವು ಸ್ಪರ್ಧೆ ಮಾಡೋದು ಹೌದಂತಾದರೆ ನಿಮ್ಗೆ 2 ಕ್ಷೇತ್ರ ಕೊಡ್ತೀವಿ, ನೀವು ಸ್ಪರ್ಧೆ ಮಾಡಿ, ಆದರೆ ಅದು ನಿಮ್ಮ ಸ್ಪರ್ಧೆ ಆಗಿದ್ದರೆ ಮಾತ್ರ ಅಂತ ಹೈಕಮಾಂಡ್ನಿಂದ ಈಗಾಗಲೇ ಸಂದೇಶ ಸಿಕ್ಕಿದೆ. ಜೊತೆಗೆ ಮಂಡ್ಯವನ್ನು ಗೆಲ್ಲಬೇಕಾದ್ರೆ ಯಾವುದೇ ಭಿನ್ನಮತಗಳಿಲ್ಲದೆ, ಯಾವುದೇ ಅಸಮಾಧಾನವಿಲ್ಲದೆ ಮಂಡ್ಯವನ್ನು ಗೆಲ್ಲಬೇಕಾದ್ರೆ HD ಕುಮಾರಸ್ವಾಮಿಯವರೇ ಅಲ್ಲಿನ ಸೂಕ್ತ ಅಭ್ಯರ್ಥಿ ಅನ್ನೋದನ್ನು BJP ವರಿಷ್ಠರು ಕೂಡ ಮನಗಂಡಿದ್ದಾರೆ. ಆದರೆ ಚನ್ನಪಟ್ಟಣ ಕಾರ್ಯಕರ್ತರದ್ದು ಸ್ವಲ್ಪ, ನಮ್ಮ ಕ್ಷೇತ್ರದ MLA ಆಗಿದ್ದೀರಿ, ನಾವು ನಿಮ್ಮನ್ನು ಬಿಟ್ಕೊಡೋದಿಲ್ಲ, ನೀವಿಲ್ಲೇ ಇರಿ, ನೀವು ಚಿನ್ನದಂಥವ್ರು, ನೀವು ರನ್ನದಂಥವ್ರು, ನೀವು ಮುತ್ತನಂಥವ್ರು, ನಿಮ್ಮನ್ನು ಬಿಟ್ಕೊಟ್ರೆ ನಾವು ರಾಜಕೀಯವಾಗಿ ಕಳ್ಕೊತೀವಿ ಅನ್ನೋದನ್ನು ಚನ್ನಪಟ್ಟಣದ ಕಾರ್ಯಕರ್ತರು ಹೇಳ್ತಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಚನ್ನಪಟ್ಟಣ ಕಾರ್ಯಕರ್ತರ ಮಾತಿಗೆ ಮನ್ನಣೆ ಕೊಡ್ತಾರಾ ಅಥವಾ ಮಂಡ್ಯ ಜನರ ಮಾತಿಗೆ ಮನ್ನಣೆ ಕೊಡ್ತಾರಾ? ಚನ್ನಪಟ್ಟಣದ ಜನಕ್ಕೆ ಮನ್ನಣೆ ಕೊಡೋದ್ರ ಮುಖಾಂತರ ಈ ಬಾರಿ ಸ್ಪರ್ಧೆಯಿಂದ ದೂರ ಉಳಿತಾರ ಅಥವಾ ಮಂಡ್ಯ ವಿಚಾರದಲ್ಲಿ ಒಂದು ಸ್ಪಷ್ಟ ನಿಲುವನ್ನು ತಗೊಂಡು ಗೆಲುವನ್ನು ಪಡೆಯುವತ್ತ ಮನಸ್ಸು ಮಾಡ್ತಾರ ಕುಮಾರಸ್ವಾಮಿ? ಇವೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಗುಡ್ ಮಾರ್ನಿಂಗ್. ಏನು ಕತೆ ಕುಮಾರಸ್ವಾಮಿ ಅವ್ರದ್ದು? ಚನ್ನಪಟ್ಟಣ ಕಾರ್ಯಕರ್ತರ ಮನವೊಲಿಕೆ ಆಗಿದೆಯಾ ಅಥವಾ ಮಂಡ್ಯ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿ ಕಳಿಸಿದಾರಾ? ಏನು ಮಾಡ್ತಾರೆ ಕುಮಾರಸ್ವಾಮಿ? ಪ್ರಣೋತ್, ಗುಡ್ ಮಾರ್ನಿಂಗ್. ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಕುರಿತಂತೆ ಸಾಕಷ್ಟು ಗೊಂದಲಗಳಿದೆ. ಯಾಕಂತ ಹೇಳಿದ್ರೆ ಕಾರ್ಯಕರ್ತರು ಕೂಡ ಗೊಂದಲ ಇದೆ, ಅದೇ ರೀತಿ ಕುಮಾರಸ್ವಾಮಿ ಅವರಿಗೆ ಗೊಂದಲ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಚನ್ನಪಟ್ಟಣ ಶಾಸಕರು, ಯಾಕಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಟಫ್ ಫೈಟ್ ಇತ್ತು, ಯೋಗೇಶ್ವರ ಅವರು ಯಾವ ರೀತಿಯಾಗಿ ಟಫ್ ಫೈಟ್ ಕೊಟ್ಟರು, ಕೊನೆ ಕ್ಷಣದಲ್ಲಿ ಹೇಗೆ ಕುಮಾರಸ್ವಾಮಿ ಅವರು ಕೆಲವೇ ಮತಗಳ ಅಂತರದಿಂದ ಗೆದ್ದು ಬಂದರು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಕಷ್ಟದಲ್ಲಿ ನಾವು ನಿಮ್ಮನ್ನ ಕೈ ಹಿಡಿದಿದ್ದೇವೆ, ಹೀಗಾಗಿ ಚನ್ನಪಟ್ಟಣವನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಕೊಡಬಾರ್ದು, ಚನ್ನಪಟ್ಟಣದಿಂದ ನೀವು ಆಚೆ ಹೋಗಬಾರ್ದು ಅಂಥೇಳಿ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣ, ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಕ್ಷೇತ್ರದ ಒಂದಿಷ್ಟು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೊನ್ನೆ ಒಂದು ಸಭೆ ಆಯಿತು, ಸಭೆಯಲ್ಲಿ ಆ ಮಂಡ್ಯದಲ್ಲಾಗಿರ್ತಕ್ಕಂಥ ಸಭೆಯಲ್ಲಿ ಮಂಡ್ಯದ ಕಾರ್ಯಕರ್ತರು ಕುಮಾರಸ್ವಾಮಿ ನಿಲ್ಲಬೇಕು, ಇಲ್ಲಾಂದರೆ ನಿಖಿಲಾದರೂ ಕೂಡ ನಿಲ್ಲಬೇಕು ಅಂತೇಳಿ ಒತ್ತಾಯವನ್ನು ಹಾಕಿದರು. ಹೀಗಾಗಿ ಕುಮಾರಸ್ವಾಮಿ ಅವರ ಮೇಲೆ ಒತ್ತಡ ಇದೆ ಸ್ಪರ್ಧೆಗೆ. ಹೀಗಾಗಿ ಒಂದು ಕಡೆ ಚನ್ನಪಟ್ಟಣದಲ್ಲಿ ಇರಬೇಕು ಅಂತೇಳಿ, ಇಲ್ಲ ಮಂಡ್ಯದಲ್ಲೇ ಸ್ಪರ್ಧಿಸಬೇಕು ಅಂತೇಳಿ ಮತ್ತೊಂದು ಕಡೆ ಕುಮಾರಸ್ವಾಮಿ ಮೇಲೆ ಒತ್ತಡ ಇದೆ. ಹೀಗಾಗಿ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ಆವತ್ತು ಚನ್ನಪಟ್ಟಣ ಜನರು ನಿನ್ನೆ ಕುಮಾರಸ್ವಾಮಿ ಬಳಿ ಒಂದಿಷ್ಟು ವಿಚಾರವನ್ನು ಡಿಸ್ಕಸ್ ಮಾಡಿದಾಗ ಕುಮಾರಸ್ವಾಮಿ ಅವರು ಹೇಳಿದ್ದಿಷ್ಟೇ, ಒಂದು ನಮ್ಮ ಪಕ್ಷ ಮೈತ್ರಿ ಆಗಿದೆ, ಹೀಗಾಗಿ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡಬೇಕಾದ್ರೆ ಒಂದಿಷ್ಟು ದೊಡ್ಡ ನಿರ್ಧಾರ ಅಗತ್ಯ ಅಂತೇಳಿ. ದೊಡ್ಡ ನಿರ್ಧಾರ ಅಂತೇಳಿದ್ರೆ MLA ಆಗಿದ್ದಾರೆ, MP ಆಗೋದು ದೊಡ್ಡ ನಿರ್ಧಾರ, ಅದೇ ರೀತಿಯಾಗಿ ಪಕ್ಷ ಉಳಿಸ್ಕೊಂಡು ಹೋಗೋದು ದೊಡ್ಡ ನಿರ್ಧಾರ. ಹೀಗಾಗಿ ಕುಮಾರಸ್ವಾಮಿ ಅವರು ಎಲ್ಲೋ ಒಂದು ಕಡೆ ಆಗಿ ಮಂಡ್ಯಾಗೆ ಹೋಗುವಂಥ ಮನಸ್ಸು ಮಾಡುವಂತೆ ಕಾಣ್ತಾ ಇದೆ. ಹೀಗಾಗಿ ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಏನಾದರೂ ಮಂಡ್ಯದಲ್ಲಿ MP ನಿಲ್ಲಲ್ಲ ಅಂತ ಹೇಳಿದ್ದಾರೆ, ನಿಂತರೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಸೋಲಿಸ್ಬೋದು, ಹೀಗಾಗಿ ಕುಮಾರಸ್ವಾಮಿ ಅವರಲ್ಲಿ ನಿಂತರೆ ಅನುಕೂಲ ಆಗ್ಬೋದು ಅನ್ನೋಂಥ ಲೆಕ್ಕಾಚಾರಗಳಿದೆ. ಹೀಗಾಗಿ ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಅವರೇ ನಿಲ್ಲಿ ಅಂತೇಳಿ, ಕುಮಾರಸ್ವಾಮಿ ಇರಲಿ ಅಂತ ಒತ್ತಡ ಹಾಕ್ತಾ ಇದ್ದಾರಲ್ಲ, ಅವರು ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಒಪ್ಕೊಳ್ಬೋದು ಅನ್ನೋಂಥೇಳಿ ಇಲ್ಲಿ ಮಂಡ್ಯದ ಅಥವಾ ಚನ್ನಪಟ್ಟಣ ಜನ ಮಾತಾಡ್ಕೊಳ್ತಿದ್ದಾರೆ. ಹೀಗಾಗಿ ಇವತ್ತು ಕೋರ್ ಕಮಿಟಿ ಸಭೆಯನ್ನು ಕರೆದಿದ್ದಾರೆ. ಇವತ್ತು ಕೇವಲ ಮಂಡ್ಯ ಅಷ್ಟೇ ಅಲ್ಲ, ಚನ್ನಪಟ್ಟಣದ ಭವಿಷ್ಯ ಅಷ್ಟೇ ಅಲ್ಲ,
ಕೋಲಾರ ಅದೇ ರೀತಿಯಾಗಿ ಹಾಸನದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾವ ಲೆಕ್ಕಾಚಾರಗಳು ವರ್ಕೌಟ್ ಆಗುತ್ತೆ? ಯಾಕಂದರೆ ಕೋಲಾರ ಗೆಲ್ಲಬೇಕಷ್ಟು ಈಸಿಯಾಗಿಲ್ಲ. ಸಿ ಎಂ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಆಸಕ್ತಿಯನ್ನು ತೋರ್ತಕ್ಕಂಥ ಕ್ಷೇತ್ರ, ಹೀಗಾಗಿ ಅಲ್ಲಿ ಲೆಕ್ಕಾಚಾರಗಳೆಲ್ಲವೂ ಕೂಡ ಕಾಂಗ್ರೆಸ್ ಪರಾನೇ ಇದೆ. ಹೀಗಾಗಿ ಜೆ ಡಿ ಎಸ್ ಗೆಲ್ಲಬೇಕಂತ ಹೇಳಿದ್ರೆ ಬಿ ಜೆ ಪಿ ಅತಿ ದೊಡ್ಡವಾಗಿ ಸಮನ್ವಯ ಸಾಧಿಸಬೇಕಾಗುತ್ತೆ. ಹೀಗಾಗಿ ಸಮನ್ವಯ ಸಾಧಿಸುವಂಥ ನಾಯಕ ಯಾರು ಅಂತೇಳಿ ಗುರುತಿಸಬೇಕು. ಹೀಗಾಗಿ ಕೋಲಾರದ ಟಿಕೆಟ್ ಅದೇ ರೀತಿಯಾಗಿ ಪ್ರಜ್ವಲ್ ರೇವಣಿ ಕೊಡಬಾರ್ದು ಅನ್ನೋಂಥ ಚರ್ಚೆಗಳಿದೆ. ಹೀಗಾಗಿ ಕೊಟ್ಟರೆ ಏನಾಗುತ್ತೆ, ಗೆಲ್ಲಿಸ್ಕೊಂಡು ಬರೋದು ಹೇಗೆ? ಒಂದಿಷ್ಟು ಜನ ಪಕ್ಷದಲ್ಲಿ ಅಸಮಾಧಾನ ಇದೆ, ಮಂಜು ಸೇರಂತೆ ಒಂದಿಷ್ಟು ಜನ ಹೇಳ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಕೊಡಬೇಕು ಬೇಡ ಅಂತ ಚರ್ಚೆ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ಬಗೆಹರಿಸಬೇಕಾಗುತ್ತೆ. ಹೀಗಾಗಿ ಮೂರೂ ಕ್ಷೇತ್ರಗಳು ಅದರಲ್ಲೂ ಕೂಡ ಮಂಡ್ಯ ಲೋಕಸಭೆಗೆ ಯಾರು ಸ್ಪರ್ಧೆ ಮಾಡಬೇಕು ಎಲ್ಲ ವಿಚಾರದಲ್ಲಿ ಇವತ್ತು ಕುರಿತಂತೆ ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. 11 ಗಂಟೆಗೆ ಕುಮಾರಸ್ವಾಮಿ ಅವರ ಜೆ ಪಿ ನಗರದ ನಿವಾಸದಲ್ಲಿ ಸಭೆ ಇದೆ. ಪ್ರಣೋತ್.